हरिः ओम् अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः। नमस्ते शारदादेवी काश्मीरपुरवासिनी त्वामहं प्रार्थये नित्यं विद्यां बुद्धिं च देहि मे। हरिः ओम् एल्ला विद्यार्थिगळिगे स्वागतवन्न हेळ्ता हत्तने तरगति विद्यार्थिगळ ई एरडने अध्यायवन्न प्रारंभ माडोण। ಅಲ್ಲಿ ಬಹಳ ವಿಶೇಷವಾಗಿ ಇರತಕ್ಕಂತಹ ಒಂದು ಪಾಠ ಇದು, ತ್ಯಾಗಧನ ಅನ್ನುವಂತಹ ಒಂದು ಪಾಠ. ಇದನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿ, ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅದನ್ನು ನಿಮ್ಮ ಕೈಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿಗಳು ಹುಟ್ಟಿಕೊಳ್ಳುತ್ತಾರೆ ಮತ್ತು ಸಾಯ್ತಾರೆ. ಮನುಷ್ಯ ಹುಟ್ಟುತ್ತಾನೆ ಮತ್ತು ಸಾಯ್ತಾನೆ, ಹುಟ್ಟು ಸಾವು ಅನಿವಾರ್ಯ. ಬದುಕಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಏನು ಆ ವ್ಯಕ್ತಿ ಸಾಧನೆಗೈತಾನೆ ಅನ್ನುವಂಥದ್ದು ಅತ್ಯಭೂತಪೂರ್ವವಾಗಿರ್ತಕ್ಕಂತಹ ಒಂದು ಅಂಶ ಆಗಿರ್ತದೆ. ಹಾಗಾಗಿ ಬಹಳಷ್ಟು ಜನರ ಮಹಾನ್ ಪುರುಷರ ಒಂದು ಸಾಧನೆಯನ್ನು ನಾವೇನಾದರೂ ಮನಗೊಂಡ್ವಿ ಅಂತ ಆದರೆ ಬಹಳಷ್ಟು ಜನರು ಹುಡ್ಕೋಬೋದು. ದಾನ ಧರ್ಮಾದಿಗಳಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಹುಡ್ಕೊಳ್ತಾ ಬಂದರೆ ಬೇಕಾದಷ್ಟು ಜನರು ಸಿಗ್ಬೋದು. ನಾನು ಪ್ರಧಾನವಾಗಿರ್ತಕ್ಕಂಥ ಉದಾಹರಣೆಯನ್ನು ಯಾವಾಗ ಯಾರ್ದು ತಗೊಳ್ಬೋದು ಅಂತ ಹೇಳಿದ್ರೆ, ಕರ್ಣ, ಬಲಿಚಕ್ರವರ್ತಿ ಇವರೆಲ್ಲ ಏನು ಕೇಳಿದ್ರೆ ದಾನಕ್ಕೆ ಪ್ರಧಾನವಾಗಿರ್ತಕ್ಕಂತಹ ವ್ಯಕ್ತಿತ್ವ ಉಳ್ಳಂಥವರು. ಇವ್ರು ಏನು ಮಾಡಿದ್ರು ಕೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಸಂಪತ್ತನ್ನು ದಾನವನ್ನಾಗಿ ಮಾಡ್ತಾ ಬರ್ತಾರೆ. ಕರ್ಣ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೇಳಲಿ, ಏನು ಬೇಕಾದ್ರೂ ಕೇಳಲಿ, ತತ್ಕ್ಷಣದಲ್ಲಿ ತನ್ನ ಕೈಲಿರ್ತಕ್ಕಂಥ ಸಂಪತ್ತನ್ನು ದಾನ ಮಾಡ್ತಿದ್ದೆ. ಬಲಿಚಕ್ರವರ್ತಿಯ ಕೂಡ ಒಂದು ಪೂಜೆಯ ಸಂದರ್ಭದಲ್ಲಿ ಇಡೀ ಅವನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಭೂಭಾಗವನ್ನು ಕೂಡ ಸಂಪೂರ್ಣವಾಗಿ ದಾನ ರೂಪವಾಗಿ ಕೊಡ್ತಾನೆ. ಹಾಗಾಗಿ ಅವರು ಶ್ರೇಷ್ಠತೆಯನ್ನು ಪಡ್ಕೊಳ್ತಾರೆ. ಹೇಗೆ ಶ್ರೇಷ್ಠತೆಯನ್ನು ಪಡ್ಕೊಳ್ತಾರೆ ಕೇಳಿದ್ರೆ, ಆಚಂದ್ರಾರ್ಕ ಪರ್ಯಂತಂ, ಸೂರ್ಯಚಂದ್ರಲ್ಲಿರುವಲ್ಲಿಯವರೆಗೂ ಕೂಡ ಅವರ ಹೆಸರೇನು ಉಳಿಯುತ್ತದೆ ಕೇಳಿದ್ರೆ, ಶಾಶ್ವತವಾಗಿ ಉಳಿತದೆ. ಹಾಗೆ ಉಳ್ಕೋಬೇಕು ಮನುಷ್ಯ, ಶಾಶ್ವತವಾಗಿ ಉಳಿಬೇಕು. ಆದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಪಾಠದಲ್ಲಿ, ತ್ಯಾಗಧನ ಅನ್ನುವಂತಹ ಈ ಪಾಠದಲ್ಲಿ ದಧೀಚಿ ಮಹರ್ಷಿಗಳಿದ್ದಾರಲ್ಲ, ಅವರ ದಾನ ಬಹಳ ವಿಶೇಷವಾದದ್ದು. ಯಾಕೆ ಕೇಳಿದ್ರೆ, ಅವರು ತನ್ನಲ್ಲಿರ್ತಕ್ಕಂತಹ ಸಂಪತ್ತನ್ನು ದಾನ ಮಾಡಿದರು, ಜಗತ್ತಿಗೆ ಬೇಕಾದದ್ದನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಕೆಲವೊಂದಷ್ಟು ಜನರು ವಿದ್ಯಾದಿ ದಾನವನ್ನು ಮಾಡಿದರು, ಗುರುಗಳು ಪಾಠವನ್ನು ಹೇಳಿದರು, ಅಂದರೆ ವಿದ್ಯಾದಾನವನ್ನು ಮಾಡಿದರು. ಎಲ್ಲ ಶ್ರೇಷ್ಠವಾಗಿರ್ತಕ್ಕಂತಹ ದಾನಗಳೇ. ಆದರೆ ಇವರು ಕೊಟ್ಟಿರ್ತಕ್ಕಂತಹ ದಾನ ಇದೆ ನೋಡಿ, ಇದು ಅದ್ಭುತವಾಗಿರ್ತಕ್ಕಂತಹ ದಾನ. ಯಾವುದು ಕೇಳಿದ್ರೆ, ಅವರು ಅತ್ಯಂತ ತಪೋನಿಷ್ಠರಾಗಿರ್ತಾರೆ. ಅಂತಹ ತಪೋನಿಷ್ಠರಾಗಿರ್ತಕ್ಕಂಥವು ತಪೋಧನರಾಗಿರ್ತಕ್ಕಂಥವರು ತನ್ನ ದೇಹವನ್ನೇ ಸಂಪೂರ್ಣವಾಗಿ ಜಗತ್ತಿಗೆ ದಾನವಾಗಿ ನೀಡ್ತಾರೆ. ಕಾರಣ ಏನು ಗೊತ್ತಾ, ಎಲ್ಲಿ ಅಧರ್ಮ ತಾಂಡವವಾಡ್ತಿರ್ತದೋ ಅಲ್ಲಿ ಧರ್ಮದ ಸ್ಥಾಪನೆ ಆಗಬೇಕಾಗಿರ್ತದೆ. ಧರ್ಮದ ಸ್ಥಾಪನೆ ಆಗಬೇಕಂತಾದರೆ ಯಾವುದಾದ್ರೂ ಒಂದು ಮಾರ್ಗದಿಂದ ಧರ್ಮವನ್ನು ಉಳಿಸ್ಬೇಕು. ಧರ್ಮವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಇಂಥ ಮಹಾನ್ ಪುರುಷರು ನಮಗೆ ನೆನಪಿಗೆ ಬರ್ತಾರೆ. ಹಾಗಾಗಿ ಇವರು ಏನು ಮಾಡ್ತಾರೆ, ತನ್ನ ದೇಹದ ಮೂಳೆಯನ್ನೇ ಸಂಪೂರ್ಣವಾಗಿ ಇವರು ಏನು ಮಾಡ್ತಾರೆ, ದಾನವನ್ನು ಮಾಡ್ತಾರೆ. ಹಾಗಾಗಿ ಈ ಮಹರ್ಷಿಯವರ ಪಾಠವನ್ನು ಈಗ ನಿಮಗಿಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಹಾಕಿದ್ದಾರೆ. ನಾವು ಇದನ್ನು ಕೇಳೋಣ, ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಪಾಠ ಯಾವುದು ಕೇಳಿದ್ರೆ, ತ್ಯಾಗಧನ ತ್ಯಾಗಧನ ಇತಿ ಪಾಠ. ಅತ್ರ ಪ್ರಧಾನ ಪಾತ್ರವರ್ಗ ತತ್ರ ಪಾತ್ರ ದಧೀಚಿ ಮಹರ್ಷಿ. ದಧೀಚಿ ಮಹರ್ಷಿಯವರು ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೇಳ್ತಾರೆ. ನೋಡಲಿ, ಇಲ್ಲಿ ತ್ಯಾಗಧನ ತ್ಯಾಗ ಇವ ಧನಂ ಯಸ್ಯ ಸಹ ತ್ಯಾಗ ಧನ. ನೋಡ್ರಿ, ತ್ಯಾಗ ಏವ ಧನಂ, ಮನುಷ್ಯರಿಗೆ ಸಂಪತ್ತು ಯಾವುದು ಕೇಳಿದ್ರೆ
ಧನಂ ಅಂತ ಹೇಳಿದ್ರೆ ಸಂಪತ್ತು, ಧನಂ ನಾಮ ಸಂಪತ್ತು ಇತ್ಯರ್ಥ. ಬೇಕಾದಷ್ಟು ಆಸ್ತಿ, ಅಂತಸ್ತು, ಐಶ್ವರ್ಯ ಇವುಗಳನ್ನು ಹೇಳ್ಬೋದು ಸಂಪತ್ತು. ಆದರೆ ಮನುಷ್ಯನ ನಿಜವಾಗಿರ್ತಕ್ಕಂಥ ಸಂಪತ್ತು ಯಾವುದು ಕೇಳಿದರೆ ತ್ಯಾಗ. ತ್ಯಾಗ ಏವ ಧನಂ, ಅದೇ ನಿಜವಾಗಿರ್ತಕ್ಕಂತಹ ಸಂಪತ್ತು ಅಂತ ಹೇಳ್ತಾರೆ. ಭಾರತ ದೇಶ ತಪೋಭೂಮಿ ಇತಿ ವಿಖ್ಯಾತ. ಭಾರತ ದೇಶ ಅನ್ನುವಂಥದ್ದು ತಪೋಭೂಮಿ ಎನ್ನುವಂತೆ ವಿಖ್ಯಾತಿಯನ್ನು, ಖ್ಯಾತಿಯನ್ನು ಪಡೆದಿದೆ. ಯಾಕೆ ಕೇಳಿದ್ರೆ ಬಹಳಷ್ಟು ಜನ ತಪಸ್ವಿಗಳು ಏನು ಮಾಡಿದ್ದಾರೆ ಕೇಳಿದ್ರೆ, ಇಲ್ಲಿ ತಪಸ್ಸನ್ನು ಆಚರಿಸಿ ಅವರು ತಪೋಧನರು ಅಂತ ಅನಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಭೂಮಿಯನ್ನು ತಪೋಭೂಮಿ ಅಂತ ಹೇಳಿದ್ರು. ವಿಖ್ಯಾತ, ಖ್ಯಾತ, ಪ್ರಸಿದ್ಧ, ಪ್ರಸಿದ್ಧಿಂ. ಭಾರತ ದೇಶ ತಪೋಭೂಮಿ ಇತಿ ಪ್ರಸಿದ್ಧ, ಖ್ಯಾತ ಇತ್ಯರ್ಥ, ವಿಖ್ಯಾತ ಇತ್ಯರ್ಥ. ತತ್ರ ಚ ಕಾರಣಂ ನೈಕೇ ಮಹಾಪುರುಷಾಃ. ತತ್ರ ಚ ಕಾರಣಂ ನೈಕೇ ಮಹಾಪುರುಷಾಃ. ತತ್ರ ಚ ಕಾರಣಂ ನೈಕೇ ಮಹಾಪುರುಷಾಃ ನಾಮ, ಅದಕ್ಕೆ ಕಾರಣ ಏನು ಕೇಳಿದ್ರೆ, ಬಹಳಷ್ಟು ಜನ ಮಹಾನ್ ಪುರುಷರು ಇಲ್ಲಿ ಏನಕ್ಕೆ ಭಾರತ ದೇಶ ತಪೋಭೂಮಿ ಅನ್ನೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಬೇಕಾದಷ್ಟು ಜನ ಇರ್ಬೋದು, ವ್ಯಾಸ, ಭಾಸ, ಹೀಗೆ ಸಾಕಷ್ಟು ಜನ ಕವಿಗಳಿರಬಹುದು. ಅವರು ಕೂಡ ತನ್ನ ಸ್ವಂತ ಏನು ಪರಿಶ್ರಮದಿಂದಾಗಿಯೇ ಬಹಳಷ್ಟು ಕವನಗಳನ್ನು ರಚಿಸಿ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಂಡಿರ್ತಾರೆ. ವ್ಯಾಸ ಮಹರ್ಷಿಗಳಿರಬಹುದು, ವಾಲ್ಮೀಕಿ ಮಹರ್ಷಿಗಳಿರ್ಬೋದು, ಅವರಂತೂ ಬಹಳ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ತದನಂತರ ಅದ್ಭುತವಾಗಿರ್ತಕ್ಕಂತಹ ಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ರಾಮಾಯಣ ಅನ್ನುವಂತಹ ಗ್ರಂಥವನ್ನು ಬರೆದರು. ನೋಡಿ, ತಪೋಧನರು ಅನ್ನೋದಕ್ಕೆ ಒಬ್ಬೊಬ್ಬರು ಉದಾಹರಣೆ ಸಿಕ್ಕುವುದಿಲ್ಲ, ಸಾಕಷ್ಟು ಜನರು ಉದಾಹರಣೆಯನ್ನು ನಾವು ಕೊಡ್ತಾ ಹೋಗ್ಬೋದು. ತತ್ರ ಚ ನೈಕೇ ಮಹಾಪುರುಷಾಃ ಕಾರಣಂ. ಕಾರಣಂ ನ ಕೇವಲಂ ಏಕಃ ಏವ, ಅನೇಕಾಹ ಮಹಾಪುರುಷಾಃ ಏವ ಕಾರಣಂ. ಕಿಮರ್ಥಂ ಭಾರತ ದೇಶ ತಪೋಭೂಮಿ ಇತಿ ಭವಿತಂ. ಈ ರೀತಿ ಭಾರತ ದೇಶ ತಪೋಭೂಮಿ ಅಂತ ಆಗಬೇಕು ಅಂತಾದರೆ ತತ್ರ ಚ ಕಾರಣಂ ಅನೇಕೇ ಮಹಾಪುರುಷಃ, ನ ಏಕಃ ಅನೇಕಃ. ತೇ ತಪಸ ಸತ್ಯ ತ್ಯಾಗದಯ ದಾಕ್ಷಿಣ್ಯಾದಿ ಗುಣವಿಶೇಷೈ ಶೋಭಂತೆ ಜನಮಾನಸೇ ಸ್ಥಿರಂ. ತೇ ಅವರು ಯಾರು? ಮಹಾಪುರುಷಃ. ತೇ ಮಹಾಪುರುಷಃ ನ ಕೇವಲಂ ತಪಸ, ಬರೇ ತಪಸ್ಸಿನಿಂದಾಗಿ ಮಾತ್ರ ಅಲ್ಲ, ಸತ್ಯ ತ್ಯಾಗ ದಯಾದಾಕ್ಷಿಣ್ಯಾದಿ ಗುಣವಿಶೇಷೈ, ಈ ರೀತಿಯಾಗಿರುವಂತಹ ವಿಶೇಷವಾದಂತಹ ಗುಣದಿಂದಾಗಿ ಜನಮಾನಸೆ ಸ್ಥಿರಂ ಸ್ಥಾನಂ ಅಲಭಂತ ಪಡೆದುಕೊಂಡಿದ್ದಾರೆ. ಜನರ ಮನಸ್ಸಿನಲ್ಲಿ ಸ್ಥಿರವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಇವರು ಪಡೆದುಕೊಂಡಿದ್ದಾರೆ. ಯಾರು? ಆ ಮಹಾನ್ ಪುರುಷರು. ಮನುಷ್ಯರು ಜನರ ಮನಸ್ಸಿನಲ್ಲಿ ಸ್ಥಿರವಾಗಿ ಶಾಶ್ವತ, ಸ್ಥಿರಂ ಶಾಶ್ವತಂ ಇತ್ಯರ್ಥ. ಸ್ಥಿರಂ ಶಾಶ್ವತಂ ಸಮಾನಾರ್ಥಕ ಪದಂ. ಸ್ಥಿರಂ ಶಾಶ್ವತಂ ಯಾವಾಗಲೂ ಅದು ಉಳ್ಕೊಳ್ಳೋದು. ತಾದೃಶೇಷು ಮಹಾಪುರುಷೇಷು ಅನ್ಯತಮಃ ದಧೀಚಿ ಮಹರ್ಷಿ. ಅಂಥ ಮಹಾನ್ ಪುರುಷರಲ್ಲಿ ನೋಡಿ, ಒಬ್ರು ಅಂತ ಬರೋದಿಲ್ಲ, ತಾದೃಶೇಷು ಅಂಥವರುಗಳಲ್ಲಿ, ಅಂಥವರುಗಳಲ್ಲಿ ಯಾರ್ಯಾರು? ಉದಾಹರಣೆ ಹೇಳ್ಕೋದು ಬಂದಾಗೆ ಬೇಕಾದಷ್ಟನ್ನು ನಿಮ್ಗೆ ಋಷಿಮುನಿಗಳು ಸಿಗ್ಬೋದು. ಅಥವಾ ಈಗಿನ ಜನರೇಷನ್ಗೆ ಬಂದ್ಕೋತ ಬರ್ಕೋತ್ ಬರ್ಕೋತ್ ಹೋದ್ರೆ ನಮ್ಮ ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಈಗಿನ ಯಾರ್ಯಾರು ಅಬ್ದುಲ್ ಕಲಾಂ ತನಕೋನು ಒಳ್ಳೆ ವ್ಯಕ್ತಿಗಳು ಹೇಗೆ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೋತ ಬಂದಿದ್ದಾರೆ ನೋಡ್ರಿ. ತಾದೃಶೇಷು ಅನ್ನೋ ಪದಕ್ಕೆ ಆ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ನಾವು ಕಲ್ಪಿಸಿಕೊಳ್ಳಬಹುದು. ತಾದೃಶೇಷು ಮಹಾಪುರುಷೇಷು, ಅಂತಹ ಮಹಾನ್ ಪುರುಷರಲ್ಲಿ ಬಹಳ ವ್ಯಕ್ತಿತ್ವವನ್ನು ಉಳ್ಳಂಥವರಲ್ಲಿ ವಿಶೇಷವಾದ, ಆದರೆ ಎಲ್ಲ ವ್ಯಕ್ತಿಗಳಲ್ಲಿ ವಿಶೇಷವಾದ ವ್ಯಕ್ತಿತ್ವ ಇದ್ರೆ ದದೀಚಿ ಮಹರ್ಷಿಗಳಲ್ಲಿ ಕೂಡ ವಿಶೇಷವಾದ ವ್ಯಕ್ತಿತ್ವ ಇತ್ತು ಅನ್ನೋದಕ್ಕೆ ತಾದೃಶ ಮಹಾನ್ ಪುರುಷೇಷು ಅನ್ಯತಮಃ ದದೀಚಿ ಮಹರ್ಷಿ. ಅದರಲ್ಲಿ ವಿಶೇಷವಂತವ್ರು ಯಾರು ಕೇಳಿದ್ರೆ ದದೀಚಿ ಮಹರ್ಷಿಗಳಾಗಿದ್ದಾರೆ ಅಂತ ಅರ್ಥ. ನೋಡಿ, ದದೀಚಿ ಮಹರ್ಷಿಯವರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗಮನವನ್ನು ಕೊಡೋಣ. ಕೃತಯುಗೆ ಸರಸ್ವತಿ ನದ್ಯಾ ತೀರೆ ಆಶ್ರಮ ಆಸೀತ್. ಕೃತಯುಗದಲ್ಲಿ ಸರಸ್ವತಿ ನದಿ ಅನ್ನುವಂತಹ ಒಂದು ತೀರದಲ್ಲಿ ಒಂದು ಆಶ್ರಮ ಇತ್ತು. ಸರಸ್ವತಿ ನದಿಯ ತೀರೆ ಕಶ್ಚನ ಆಶ್ರಮ ಆಸೀತ್. ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಬಭೂವಾ ಅಂತ ಒಂದು ಪದ ಕೊಟ್ಟಿದ್ದಾರೆ, ಕಶ್ಚನ ಆಶ್ರಮ ಬಭೂವಾ ಇತ್ಯಸ್ತಿ. ಕಶ್ಚನ ಆಶ್ರಮ ಬಭೂವಾ ನಾಮ, ತತ್ರ ಬಭೂವಾ ನಾಮ
लिट् लकारः भवति तद् लिखतु बभूव इति शब्दः भवति अस्तु कृतयुगदल्लि सरस्वति अन्वन्त ओन्दु नदी तीरे ओन्दु आश्रम इत्तु आश्रम ಅಲ್ಲಿ ಆ ಆಶ್ರಮದಲ್ಲಿ ನಮ್ಮ ಆಶ್ರಮದ ತೀರದಲ್ಲಿ ಆ ನದಿ ತೀರದಲ್ಲಿ ಯಾರಿದ್ರು ಕೇಳಿದ್ರೆ ದಧೀಚಿ ಮಹರ್ಷಿಯವರು ವಾಸವಾಗಿದ್ರು ದಧೀಚಿ ಮಹರ್ಷಿ ತತ್ರ ದಧೀಚಿ ನಾಮ ಮಹರ್ಷಿ ವಾಸಂ ಕರೋತಿ ಸ್ಮ ಸಹ ಮಹತಾ ತಪಸ ಅಪೂರ್ವಂ ಶಕ್ತಿಂ ಪ್ರಾಪ ಅವರು ಅತ್ಯಧಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡಿದ್ದರು ಹೇಗೆ ಕೇಳಿದ್ರೆ ತನ್ನ ಸ್ವಂತ ಶಕ್ತಿಯಿಂದ ತಪಸ್ಸಿನಿಂದಾಗಿ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಪಡೆದುಕೊಂಡಿದ್ದರು ಅಂತ ಹೇಳ್ತಾರೆ ಮಹತಾ ತಪಸ ಅಪೂರ್ವಂ ಶಕ್ತಿಂ ಪ್ರಾಪ ಅವರ ವಿಶೇಷವಾದ ಗುಣ ಏನು ಕೇಳಿದ್ರೆ ಸಹ ಮಹರ್ಷಿ ಜನಸೇವಾಯಾಮ್ ಆನಂದಂ ಅನುಭವಂತಿ ಸ್ಮ ಮಹತಾನಂದಂ ಅನುಭವಂತಿ ಸ್ಮ ತತ್ ಕಥಂ ಜನಾನಾಂ ಸೇವಾ ಜನಸೇವಾ ಜನಸೇವಾ ಕೃತ್ವಾ ಏವ ಆನಂದಂ ಅನುಭವತಿ ಸ್ಮ ಜನರ ಸೇವೆಯನ್ನೇ ಮಾಡಿ ಅವರು ಏನು ಮಾಡ್ತಿದ್ರು ಕೇಳಿದ್ರೆ ಆನಂದವನ್ನು ಅನುಭವಿಸ್ತಾ ಇದ್ರು ಅವರ ಆಶ್ರಮ ಹೇಗೆ ಕಾಣ್ತಿತ್ತು ಕೇಳಿದ್ರೆ ಅಂದರೆ ಅವರ ತಪಸ್ಸಿನ ಶಕ್ತಿಯಿಂದಾಗಿ ಅವರ ಆಶ್ರಮವು ತಸ್ಯ ತೇಜಸ ಅವರ ತಪಸ್ಸಿನ ತೇಜಸ್ಸಿನಿಂದಾಗಿ ಅಥವಾ ಅವರು ಆಶ್ರಮದಲ್ಲಿ ಇದ್ದಿದ್ದರಿಂದಾಗಿ ಅಂತಹ ತಪೋಧನರು ಆಶ್ರಮದಲ್ಲಿ ಇದ್ದಿದ್ದರಿಂದಾಗಿ ಆಶ್ರಮ ಸ್ವರ್ಗತುಲ್ಯ ಬಭಾಸೆ ಸ್ವರ್ಗಕ್ಕೆ ಸಮನಾಗಿ ಕಾಣ್ತಾ ಇತ್ತಂತೆ ಬಭಾಸೆ ಅನ್ನುವಂಥದ್ದು ಇಲ್ಲಿ ನೋಡ್ರಿ ಹೇಗ ಶೈನ್ ವಿತ್ ಶೈನ್ ಯಾವ ರೀತಿಯಾಗಿ ಹೊಳಿತಾ ಇತ್ತು ಆಶ್ರಮ ಸ್ವರ್ಗಕ್ಕೆ ಸಮನಾಗಿ ಅವರ ಆಶ್ರಮ ಹೊಳಿತಾ ಇತ್ತು ಅಂದ್ರೆ ಸ್ವರ್ಗದಲ್ಲಿ ನೋಡೋಕೆ ಬಹಳ ಖುಷಿ ಕೊಡ್ತಕ್ಕಂಥ ಪ್ರದೇಶ ಅಂತ ಸ್ವರ್ಗ ಆ ಸ್ವರ್ಗ ಹೆಂಗೆ ಕಾಣ್ತಿತ್ತೋ ಅದೇ ರೀತಿಯಾಗಿ ಇವರ ಆಶ್ರಮವು ಕೂಡ ಕುಳಿತಾ ಇತ್ತು ಕಾರಣ ಏನು ಅತ್ರ ತೇಜಸ ಅಂತ ಹೇಳಿದಾರೆ ತೇಜಸ ಅನ್ನೋ ಪದ ಶೈನ್ ಅಂತ ಅರ್ಥ ಅಂದರೆ ಹೊಳೆಯುವುದು ಅಂತ ಅರ್ಥ ಅವರ ಆಶ್ರಮ ಆ ರೀತಿಯಾಗಿ ಇತ್ತು ಆದರೆ ಎಲ್ಲ ಒಳ್ಳೆಯವರು ಇರ್ತಾರೆ ಅದೇ ಸಂದರ್ಭದಲ್ಲಿ ಒಬ್ಬ ದುಷ್ಟನಾಗಿರ್ತಕ್ಕಂತಹ ರಾಕ್ಷಸ ಅಲ್ಲೇ ಪ್ರದೇಶದಲ್ಲಿ ಸುತ್ತಮುತ್ತಲಿನ ಪರಿಸರ ಪ್ರದೇಶಗಳನ್ನು ಹಾಳು ಮಾಡಿಕೊಳ್ಳುತ್ತಾ ಜೀವನವನ್ನು ಮಾಡ್ತಿದ್ರು ನೋಡ್ರಿ ಅಲ್ಲಿ ನಾವು ಒಳ್ಳೆಯವರು ಉದಾಹರಣೆ ತಗೊಂಡ ಆಗಿದೆ ಈಗ ಕೆಟ್ಟವ್ರದ್ದು ನೋಡ್ರಿ ಇಲ್ಲಿ ವೃತ್ರಾಸುರಹ ಅಲ್ಲಿ ವೃತ್ರ ಇಲ್ಲ ಅಸುರಹ ಅಂತ ಒಂದು ಪದ ಅಸುರಹ ಅಲ್ಲಿ ಸುರಹ ಸುರಹ ಅಸುರಹ ಅತ್ರ ವಿರುದ್ಧಾರ್ಥ ಪದಂ ಭವತಿ ಸುರಹ ಅಸ್ಯ ವಿರುದ್ಧಾರ್ಥಕ ಪದಂ ಅಸುರಹ ನೋಡಿ ಒಳ್ಳೆಯವನು ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಏನಿರ್ತದೆ ಕೆಟ್ಟವನು ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಏನಿದೆ ಕೇಳಿದ್ರೆ ಒಳ್ಳೆಯವನು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸುರಹ ಅಸುರಹ ಪಶ್ಯತು ವೃತ್ರಾಸುರಹ ನಾಮ ಆಸಿ ತತ್ರ ಏವ ಏಕಃ ರಾಕ್ಷಸ ಅಸ್ತಿ ತಸ್ಯಾಹ ನಾಮ ವೃತ್ರಾಸುರೋ ನಾಮ ಅವರ್ತತ ಆಸೀತ್ ತಸ್ಮಿನ್ ಕಾಲೇ ಏವ ಅವ್ರು ಯಾವ ಸಂದರ್ಭದಲ್ಲಿ ವಾಸವಾಗಿದ್ರು ಅದೇ ಸಂದರ್ಭದಲ್ಲಿ ಒಬ್ಬ ಅವನು ಹೇಗಿದ್ದ ಅವನು ರಾಕ್ಷಸ ಅಲ್ಲಿ ವಾಸವಾಗಿದ್ದ ಸಹ ರಾಕ್ಷಸ ನೋಡ್ರಿ ರಾಕ್ಷಸ ಸ್ವಭಾವತಃ ಕ್ರೂರ ದುಷ್ಟ ದಯಾಹೀನ ಆಸೀತ್ ಸ್ವಭಾವತಃ ಅವನು ಹೇಗಿದ್ದ ಕೇಳಿದ್ರೆ ದುಷ್ಟನಾಗಿದ್ದ ಕ್ರೂರಿಯಾಗಿದ್ದ ದಯಾರಹಿತನಾಗಿದ್ದ ಯಾವುದೇ ಕೆಲಸ ಮಾಡಬೇಕಾದ್ರೂ ಪೋಚೆ ಪಾಪ ಹಿಂಗೇನು ಅನ್ಕೊಳ್ತಾನೆ ಇರಲಿಲ್ಲ ಅವನು ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದ ಅದಕ್ಕೇನು ದಯಾ ದಾಕ್ಷಿಣ್ಯಾದಿ ಗುಣಗಳು ಅವನಲ್ಲಿ ಇರಲಿಲ್ಲ ಸತ್ಯ ತ್ಯಾಗ ದಯಾ ದಾಕ್ಷಿಣ್ಯಾದಿ ಗುಣಗಳು ಇರೋದು ಮಹಾನ್ ಪುರುಷರಲ್ಲಿ ಮಾತ್ರ ಇಂತಹ ರಾಕ್ಷಸರಲ್ಲಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಗುಣಗಳಿರ್ತಾವ ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಅಂತ ಹಾಗೆ ಬದುಕೊಂಡಿದ್ರು ಇದ್ನಂತೀವಿ ಇವನೇ ಜನಾನ್ ಬಹು ಪೀಡಯತಿ ಸ್ವ ಜನರನ್ನ ಸಿಕ್ಕಾಬಟ್ಟೆ ತೊಂದರೆ ಮಾಡ್ತಾ ಪೀಡೆ ಅಂದ್ರೆ ಇವನ್ ಮಾಡ್ತಿದ್ದ ತೊಂದರೆ ಕೊಡ್ತಾ ಇದ್ದ ಪ್ರಜಾನಾಂ ಧನಂ ಅಪಹರತಿ ಸ್ಮ ಅಪಹರಣಂ ಕರೋತಿ ಸ್ಮ ಹಣವನ್ನ ಅಪಹರಣ ಮಾಡ್ತಿದ್ನಂತೆ ಅವನು ಯಾರಿಂದ ಅಲ್ಲಿರ್ತಕ್ಕಂಥ ಪ್ರಜೆಗಳಿಂದ ಇಂತಹ ದುಷ್ಟನ ಕಿರುಕುಳ ಅಥವಾ ತೊಂದರೆ ಏನಿದೆ ಅದನ್ನ ಯಾರಿಗೂ ಸಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ರಾಕ್ಷಸರಂದ್ರೆ ಈಗ ಸಾಮಾನ್ಯವಾಗಿರೋ ಕ್ರೂರತ್ವದ ಸ್ವಭಾವನೇ ಏನು ಕೇಳಿದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂತಹ ಸ್ವಭಾವನೇ ಅದು ಅದನ್ನ ನೋಡಿ ದುಷ್ಟಕಾರ ಕಾರ್ಯಾಣಿ ವಿಲೋಕ್ಯ ದೇವಾಹ ಅಪಿ ಚಿಂತಾಮಗ್ನ ಜಾತ ಇವನ ದುಷ್ಟ ಕಾರ್ಯವನ್ನು ನೋಡಿ ದೇವತೆಗಳೂ ಕೂಡ ಏನಾಗಿದ್ರು ಕೇಳಿದ್ರೆ ಚಿಂತೆಗೊಳಗಾಗ್ಬಿಟ್ರಂತೆ ಅವನು ಸಾಮಾನ್ಯ ಮನುಷ್ಯರಿಗೆ ಮಾತ್ರ ತೊಂದರೆ ಕೊಡೋಕೆ ಪ್ರಾರಂಭ ಮಾಡಲಿಲ್ಲ
ಇಲ್ಲಿ ನೋಡಿ, ರಾಕ್ಷಸರಿಗೆ ದೇವತೆಗಳಿಗೆ ಕೂಡ ತೊಂದರೆ ಕೊಡ್ತಕ್ಕಂಥ ಶಕ್ತಿ ಇದೆ. ಅಂದ್ರೆ ಅವ್ರ ಹತ್ರ ಎಷ್ಟು ಅಗಾಧವಾಗಿರ್ತಕ್ಕಂತಹ ರಾಕ್ಷಸಿ ಗುಣಗಳಿದ್ವು ಅನ್ನೋದನ್ನ ಯೋಚನೆ ಮಾಡ್ರಿ. ನಮ್ಮ ಪಕ್ಕದವ್ರ ಮನೆಗೆ ತೊಂದರೆ ಕೊಡೋದು ಕಷ್ಟ ಆಗ್ತದೆ. ತೊಂದರೆ ಕೊಡಬಾರ್ದು ಯಾರಿಗೂ, ಯಾರಿಗಾರು ತೊಂದರೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ನೋಡ್ರಿ, ದೇವತೆಗಳನ್ನು ಕೂಡ ಬಿಡಲಿಲ್ಲ, ಅವರಿಗೂ ಕೂಡ ತೊಂದರೆ ಕೊಡ್ತಕ್ಕಂಥ ಪ್ರಸಂಗವನ್ನು ತಂದಿಟ್ಟು ಬಿಟ್ಟೆ ಅವನು. ಹಾಗಾಗಿ ಎಲ್ಲರೂ ಒಟ್ಟಾದರೂ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಉಪಾಯವನ್ನು ಹುಡುಕಬೇಕು, ಆ ರಾಕ್ಷಸನ ಸಾಯಿಸಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಬೇಕು. ಹಾಗಾದರೆ ಏನು ಮಾಡಬೇಕು? ಹುಡುಕಿ 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 ಬಹಳಷ್ಟು ಜನ ಯೋಚಿಸ್ತಾರೆ, ಹೇಗಾದರೂ ಮಾಡಿ ರಾಕ್ಷಸನನ್ನ ಇವನ ತೊಂದರೆಯಿಂದ ರಾಕ್ಷಸನ ತೊಂದರೆಯಿಂದ ನಾವು ಪಾರಾಗ್ಬೋದೇನೋ ಅಂತ ಯೋಚನೆ ಮಾಡಿ ಒಮ್ಮೆ ಏನು ಮಾಡ್ತಾನೆ ಕೇಳಿದೆ, ಇವರೆಲ್ಲ ದೇವತೆಗಳೆಲ್ಲ ಒಟ್ಟಾಗ್ತಾರೆ. ತಸ್ಯ ವಧಾರ್ಥಂ ಮಾರ್ಗಾಂತರಂ ಮಾರ್ಗಾಂತರಂ ಅಲಭಮಾನಾಹ ದೇವಾಹ ಬ್ರಹ್ಮದೇವಸ್ಯ ಸಮೀಪಂ ಯಯೌ. ಬ್ರಹ್ಮದೇವಸ್ಯ ಸಮೀಪಂ ಯಯೌ ಅಂದರೆ ಇಲ್ಲಿ ಹೋಗ್ತಾರೆ. ಯುಯುಹು ಅಂತ ಒಂದು ಪದ ಅದ, ಅದು ಪುಸ್ತಕದಲ್ಲಿ ಕೊಟ್ಟಿದ್ದ ನೋಡಿ, ಲಿಟ್ಲಕಾರ ಅದೆ, ಅದನ್ನ ನೋಡ್ರಿ ಗೊತ್ತಾಗ್ತದೆ ನಿಮಗದು. ಇರಿ, ಎಲ್ಲ ದೇವಾನುದೇವತೆಗಳೆಲ್ಲರೂ ಒಟ್ಟಾಗ್ತಾರೆ, ದೇವೇಂದ್ರ ಇತ್ಯಾದಿ ದೇವತೆಗಳೆಲ್ಲ ಒಟ್ಟಾಗ್ತಾರೆ. ತಸ್ಯ ವಧಾರ್ಥಂ ಮಾರ್ಗಾಂತರಂ ಅಲಭಮಾನಾಹ ದೇವಾಹ ಬ್ರಹ್ಮದೇವಸ್ಯ ಸಮೀಪಂ ಯಯೌ. ಉಪಾಯವನ್ನು ಹುಡ್ಕೊಂಡು ಎಲ್ಲರೂ ದೇವನ ಸಮೀಪಕ್ಕೆ ಯಯೌ. ಯಯೌ ನಾಮ ಗತವಂತಹ ಇತ್ಯರ್ಥ. ಒಬ್ರು ಹೋಗಲಿಲ್ಲ, ಎಲ್ಲರೂ ಒಟ್ಟಾದರೂ ನಮಗೆ ಸಮಸ್ಯೆ ಆಗಿಬಿಟ್ಟಿದೆ, ಇದಕ್ಕೆ ಏನಾದ್ರು ಒಂದು ಉಪಾಯ ಹುಡ್ಕೊಡ್ರಿ ಅಂತ ಹೇಳ್ಕೊಂಡು ಯಾರ ಕಡೆಗೆ ಹೊರಟು ಬ್ರಹ್ಮದೇವರ ಕಡೆಗೆ ಹೋಗ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಬ್ರಹ್ಮದೇವರು ಏನಾದರೂ ಒಂದು ಉಪಾಯವನ್ನು ಮಾಡೋದು ಸುಲಭವಾಗಿರ್ತಾರೆ. ಈಗೇನು ಮಾಡೋದು ಕೇಳಿದ್ರೆ, ಯಾವುದಾದ್ರೂ ಉಪಾಯ ಬೇಕು ಅಂತ ಹೇಳಿದ್ರೆ ತತ್ಕ್ಷಣದಲ್ಲಿ ನೆನಪಾಗೋದು ಭಗವಂತ ಮಾತ್ರ. ಪೆಟ್ಟು ಬಿದ್ದ ಕೂಡಲೇ ದೇವರು ನೆನಪಾಗ್ತದೆ, ಸೀದಾ ಹೋಗ್ತಾರೆ ಭಗವಂತನ ಹತ್ರ ಹೋಗ್ತಾರೆ. ಭಗವಾನ್ ಯಾರು ಕೇಳಿದ್ರೆ, ಬ್ರಹ್ಮದೇವ ಆಗತಾನ್ ದೇವಾನ್ ಪ್ರತಿ ಬ್ರಹ್ಮದೇವ ಊಚೆ. ಬಂದಿರತಕ್ಕಂತಹ ದೇವತೆಗಳನ್ನು ಉದ್ದೇಶಿಸಿ ಬ್ರಹ್ಮದೇವನು ಹೀಗೆ ಹೇಳ್ತಾನೆ, ಭವದಾಗಮನ ಕಾರಣಂ ಅಹಂ ಜಾನಾಮಿ. ಅವನಿಗೆ ಭೂತ ಭವಿಷ್ಯತ್ ವರ್ತಮಾನವನ್ನು ಸಂಪೂರ್ಣವಾಗಿ ಬಲ್ಲವನಾಗಿರ್ತಾನೆ. ಯಾರು? ಭಗವಂತ. ಮುಂದಾಗೋದು ಗೊತ್ತಿರ್ತದೆ, ಹಿಂದಾಗಿದ್ದು ಗೊತ್ತಿರ್ತದೆ, ಈಗ ನಡೆಯೋದು ಗೊತ್ತಾಗಿರ್ತದೆ, ಎಲ್ಲವೂ ಗೊತ್ತಿರ್ತದೆ. ಹಾಗಾಗಿ ಇಲ್ಲೊಂದು ವಾಕ್ಯ ಹೇಳಿದಾನೆ ನೋಡ್ರಿ, ಭವದಾಗಮನ ಕಾರಣಂ ಅಹಂ ಜಾನಾಮಿ, ನೀನು ಬಂದಿರತಕ್ಕಂತಹ ಕಾರಣವನ್ನು ನಾನು ತಿಳಿದುಕೊಂಡಿದ್ದೇನೆ. ಯಾರು? ದೇವತೆಗಳು. ನೀವೇನು ಬಂದಿದ್ದೀರಿ, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಾಗಿದೆ. ಹಾಗಾದರೆ ಅಂತಹ ರಾಕ್ಷಸನ ಸಾವ ಆಗಬೇಕು, ಮರಣ ಆಗಬೇಕು, ರಾಕ್ಷಸನ ಮರಣ ಆಗಬೇಕು ಅಂತಾದರೆ ಏನಾದರೂ ಒಂದು ಉಪಾಯವನ್ನು ಮಾಡಬೇಕು. ಏನು ಉಪಾಯ ಮಾಡಬೇಕು ಕೇಳಿದ್ರೆ, ಅವನು ಅಂತಿಂಥದ್ದಕ್ಕೆಲ್ಲ ಬಗ್ಗವನಲ್ವೇ ಅಲ್ಲ ಅವನು, ಮತ್ತೆ ಹೇಗೆ ಬಗ್ತಾನ ಅವನು ಕೇಳಿದ್ರೆ, ಬಹಳ ಕಠಿಣವಾಗಿರ್ತಕ್ಕಂತಹ ಆಯುಧ ಬೇಕು. ಈಗ ಈ ಜಗತ್ತಿನಲ್ಲಿ ಏನೇನು ಆಯುಧಗಳು ಸೃಷ್ಟಿಯಾಗಿದ್ದಾವೆ, ಏನು ಬಹಳ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದ್ದಾವೋ, ಯುದ್ಧಗಳಾಗಿದ್ದಾವೆ ಅಂತ ಇಟ್ಕೊಳ್ರಿ. ಸಾಮಾನ್ಯವಾಗಿರ್ತಕ್ಕಂತಹ ಆಯುಧದಿಂದ ಆ ರಾಕ್ಷಸ ಸಾಯೋಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಬ್ರಹ್ಮದೇವ ಹೇಳ್ತಾನೆ, ವಧಾರ್ಥಂ ತಸ್ಯ ವಧಾರ್ಥಂ ವೃತ್ರಾಸುರಸ್ಯ ವಧಾರ್ಥಂ. ವೃತ್ರ ರಾಕ್ಷಸ ಅವನ ಹೆಸರು, ವೃತ್ರಾಸುರ ನಮ್ಮ ರಾಕ್ಷಸ. ವೃತ್ರಾಸುರಸ್ಯ ವಧಾರ್ಥಂ ವಜ್ರ ಸದೃಶಂ ಅಸ್ತ್ರಂ ಅವಶ್ಯಕಂ. ಸಾಮಾನ್ಯವಾಗಿರ್ತಕ್ಕಂಥ ಅಸ್ತ್ರದಿಂದ ಅವನು ಸಾಯೋಕ್ ಸಾಧ್ಯ ಇಲ್ಲ. ವಜ್ರ ಸದೃಶಂ ಅಸ್ತ್ರಂ ಅವಶ್ಯಕಂ. ವಜ್ರ ಸದೃಶವಾಗಿರ್ತಕ್ಕಂತಹ ವಜ್ರ ಏನು ಕೇಳಿದ್ರೆ, ಬಹಳ ಕಠಿಣವಾದದ್ದು, ಬಹಳ ಗಟ್ಟಿ ಅಂಥದ್ದು. ಈಗ ನೋಡಿ, ಗ್ಲಾಸ್ ಇತ್ಯಾದಿಗಳನ್ನು ಕಟ್ ಮಾಡೋಕೆ ಅದನ್ನು ಬಳಸ್ತಾರೆ, ವಜ್ರವನ್ನು. ನೆನಪಿಟ್ಟೆ, ಅದು ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇರ್ತದೆ, ಅದನ್ನು ಹಿಂಗೆ ಕಟ್ ಮಾಡಿದ್ರೆ ಅದು ಹಿಂಗಂದ್ರೆ ಗ್ಲಾಸ್ ಪುಡಿ ಆಗಿಬಿಡ್ತದೆ. ನೀವು ಹಿಂಗೆ ಕಟ್ ಮಾಡಿರಿ, ಎಲ್ಲೆಲ್ಲ ಹೋಗ್ಬಿಡ್ತದೆ ಗ್ಲಾಸು. ಆದರೆ ಅದೇ ನೀವು ಆ ಮುಷ್ಟಿ ಏನಿದೆ ಅಥವಾ ಆ ಪಾಯಿಂಟ್ ಇದೆ ಹಿಂಗೆ ಹೇಳಿದ್ರೆ ಅದೇ ನೀಟಾಗಿ ಹಿಂಗೆ ಕಟ್ ಆಗ್ತದೆ, ಅಷ್ಟು ಗಟ್ಟಿ ಅಂಥದ್ದು, ಬಹಳ ಗಟ್ಟಿ. ಅದಕ್ಕೆ ವಜ್ರದೇಹಿ ಅಂತ ಹೇಳ್ತಾರೆ. ಎಷ್ಟು ಹೊಡೆದ್ರು ಏನು ಮಾಡಿದ್ರು ಅವನು ಬಗ್ಗುವಂಗಿಲ್ಲ, ಅಷ್ಟು ಗಟ್ಟಿ. ಅಷ್ಟು ಹರಿತವಾಗಿರ್ತಕ್ಕಂತಹ ಆಯುಧ ಆಗಬೇಕು. ಹಾಗಾದ್ರೆ ಆ ಆಯುಧ ಮಾಡಬೇಕು, ತಯಾರಾಗಬೇಕು ಅಂತ ಹೇಳಿದ್ರೆ ಹೇಗೆ ತಯಾರಾಗಬೇಕು? ಇಲ್ಲಿ ನೋಡಿ, ಸಾಮಾನ್ಯ ಎಲ್ಲಿ ಹುಡುಕಿದ್ರು ವಜ್ರವನ್ನು ಆಗಲಿ, ವಜ್ರವನ್ನೆಲ್ಲ ಇಟ್ಟು ಆಯುಧವನ್ನು ತಯಾರು ಮಾಡೋಣ ಕೇಳಿದ್ರೆ, ಆ ಆಯುಧಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರಬೇಕು. ಹಾಗಾದ್ರೆ ಆ ಶಕ್ತಿ ಎಲ್ಲಿರಬೇಕು ಕೇಳಿದ್ರೆ, ತಪಸಾದಿಗಳಿಂದ ಆ ಆಯುಧ ಏನಾಗಿರಬೇಕು, ಸಾಮರ್ಥ್ಯದಿಂದ ಕೂಡಿರಬೇಕು. ತನ್ನ ತಪೋನಿಷ್ಠೆಯಿಂದ ಆಗಲಿ ಅಥವಾ ತನ್ನ ಜ್ಞಾನದಿಂದನೇ ಆಗಲಿ, ಇರ್ತಕ್ಕಂಥ ಸಾಮರ್ಥ್ಯದಿಂದನೇ ಆಗಲಿ, ಅವನು ಅದನ್ನು ಉಪಯೋಗಿಸ್ಕೊಂಡು ಹಾಗಿರಬೇಕು. ಹಾಗಿದ್ದಾಗ ಮಾತ್ರ ಏನಾಗ್ತದೆ ಕೇಳಿದ್ರೆ, ಆ ಅಸ್ತ್ರಕ್ಕೆ ಒಂದು ಸಾಮರ್ಥ್ಯ ಇನ್ನೂ ಹೆಚ್ಚುತ್ತದೆ.
ಹಾಗಾಗಿ ಅಂತಹ ವಸ್ತು, ಅಂತಹ ಆಯುಧ ಎಲ್ಲಿದೆ ಕೇಳಿದ್ರೆ ಅದು ಅಸ್ತ್ರಪ್ರಾಪ್ತಿ ದಧೀಚಿತ ಭವಿತು ಶಕ್ಯತೆ. ಇದು ಎಲ್ಲಾದರೂ ನಿಮ್ಗೆ ಅಸ್ತ್ರ ಶಕ್ತಿ ಎಲ್ಲಿದೆ ಕೇಳಿದ್ರೆ ದಧೀಚಿ ಮಹರ್ಷಿಯವ್ರ ಹತ್ರ ಮಾತ್ರ ಸಿಗೋಕೆ ಸಾಧ್ಯ, ದಧೀಚಿಯವ್ರ ಹತ್ರ ಮಾತ್ರನೇ ಸಾಧ್ಯ. ಕಾರಣ ಯಾಕೆ ಅಂತ ಹೇಳಿದ್ರೆ ದಧೀಚಿ ಮಹರ್ಷಿಗಳು ತಪೋಧನರು, ನೆನಪಿರಲಿ, ತಪಸ್ಸಿನಿಂದಾಗಿ ಕೇವಲ ಮಾನಸಿಕವಾಗಿರ್ತಕ್ಕಂಥ ಶಕ್ತಿ ಮಾತ್ರ ಬೆಳೆಯೋದಲ್ಲ, ದೇಹವು ಕೂಡ ಅತಿಯುಕ್ತವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚುತ್ತದೆ. ಅದಕ್ಕೆ ಹೇಳೋದು ಧ್ಯಾನಮಗ್ನರಾಗಬೇಕು, ಧ್ಯಾನವಂತರಾಗಬೇಕು, ಯೋಗಾದಿಗಳಿಂದ ಕೂಡಿದರೆ ಯೋಗವನ್ನು ಪ್ರತಿನಿತ್ಯ ಮನುಷ್ಯ ಮಾಡೋದ್ರಿಂದ ಅವನು ಸಾಮರ್ಥ್ಯವುಳ್ಳವನು ಆಗ್ತಾನೆ, ಅಂದರೆ ಮೂಳೆ ಇತ್ಯಾದಿಗಳು ಗಟ್ಟಿ ಆಗ್ತವೆ ಅಂತ ಅರ್ಥ. ಹಾಗಾಗಿ ಅವನೇನು ಅಂತಹದ್ದು ಎಲ್ಲಿ ಸಿಗ್ತದೆ ಕೇಳಿದರೆ ಅಸ್ತ್ರಪ್ರಾಪ್ತಿ ದಧೀಚಿತ ಭವಿತು ಶಕ್ಯತೆ. ಯಾರ ಕಡೆಗೆ ಸಿಗ್ತದೆ ಕೇಳಿದ್ರೆ ದಧೀಚಿ ಮಹರ್ಷಿಯವರಿಂದ ಖಂಡಿತವಾಗ್ಲೂ ಸಿಗ್ಲಿಕ್ಕೆ ಸಾಧ್ಯ. ಸಹ ಧರ್ಮಾತ್ಮ ಉದಾರಿಶ್ಚ ತಮ್ ಉಪಸೃತ್ಯ ವರಮೇಕಂ ಯಾಚಂತಾಂ. ನೀವೇನ್ ಮಾಡಬೇಕು ಕೇಳಿದ್ರೆ ಬಹಳ ಏನು ಕಷ್ಟ ಇಲ್ಲ, ಅವನು ಧರ್ಮಾತ್ಮ ಆಗಿದ್ದಾನೆ, ಉದಾರಿಯಾಗಿದ್ದಾನೆ, ಒಳ್ಳೆ ವ್ಯಕ್ತಿಯಾಗಿದ್ದಾನೆ, ಹೋದ ಕೂಡಲೇ ನೀವು ಕೇಳಿದ ಕೂಡಲೇ ಕೊಡ್ತಾನ ಅವನು. ತಮ್ ಉಪಸೃತ್ಯ ಅಂದ್ರೆ ಅವನ ಹತ್ರ ಹೋಗ್ಬಿಟ್ಟು ವರಮೇಕಂ ಯಾಚಂತಾಂ, ಒಂದು ವರವನ್ನು ಕೇಳಬೇಕು, ನೀವು ಯಾಚಿಸ್ಬೇಕು, ಕೇಳಬೇಕು. ಹೌದು, ಹೋದ ತಕ್ಷಣ ಕೇಳಬೇಕು. ಹೋದ ತಕ್ಷಣ ನಿಮ್ಮ ದೇಹದ ಮೂಳೆ ಕೊಡಿ, ನಿಮ್ಮ ದಾನ ಮಾಡಿ ಅಂತ ಹೇಳಿದ್ರೆ ಕೊಡೋಂಗಿಲ್ಲ. ನಾವು ಏನೋ ಒಂದು ಕೇಳೋಕ್ಕೋಸ್ಕರ ಬಂದಿದ್ದೀವಿ ದಯವಿಟ್ಟು. ಆದರೆ ಅವರು ಸತ್ಯಾತ್ಮರು, ಗುಣಾತ್ಮರು ಆಗಿರ್ದೆ ಒಳ್ಳೆ ಉದಾರಿಗಳು ಆಗಿದ್ದರಿಂದ ತತ್ಕ್ಷಣದಲ್ಲಿ ಕೊಡ್ತಕ್ಕಂಥ ಶಕ್ತಿ ಉಳ್ಳಂಥವ್ರೆ. ಆದರೆ ಇವ್ ನೀವು ಹೇಳಿ ಒಂದು ವರವನ್ನು ಬೇಡಬೇಕು ಅವ್ರ ಹತ್ರ, ಆಗ ಅವರು ವರವನ್ನು ಕೇಳಲಿಕ್ಕೆ ಅವ್ರು ಕೊಡಲಿಕ್ಕೆ ತಯಾರಾದರು ಅಂತ ಹೇಳಿದ್ರೆ ನೀವೇನು ಕೇಳ್ತೀರಿ, ನಿಮ್ಮ ದೇಹದ ಮೂಳೆಯನ್ನೇ ನನಗೆ ಕೊಡಿ ಅಂತ ಕೇಳಬೇಕು. ಆಗ ದಧೀಚಿ ಮಹರ್ಷಿಗಳು ಏನು ಮಾಡ್ತಾರೆ ಕೇಳಿದ್ರೆ ಒಪ್ಕೊಳ್ತಾರೆ. ಹಾಗೇನು ಕೇಳ್ತಾ, ಸೇವ ಅಸ್ಥೀನಿ ದಾನ ರೂಪೇಣ ಇಚ್ಛಂತು, ವರವನ್ನು ಕೇಳ್ರಿ. ಆಗ ನೀವೇನು ಮಾಡ್ತೀರಿ, ತಸ್ಯೈವ ಅಸ್ಥೀನಿ, ಅವರ ದೇಹದ ಅಸ್ಥಿಯನ್ನೇ ನೀವು ಕೇಳಬೇಕು, ಆ ಅಸ್ಥಿಯನ್ನೇ ನೀನು ಕೊಡು ಅಂತ ಕೇಳಬೇಕು. ತೈಹಿ ಅಸ್ಥಿಭಿ ವಜ್ರಾಯುಧಸ್ಯ ನಿರ್ಮಾಣ ಕೊರುವಂತು, ಅವರೇನಾದರೂ ಅಸ್ಥಿಯನ್ನು ಕೊಟ್ಟರು ಅಂತಾದರೆ ಆ ಅಸ್ಥಿಯಿಂದ ನೀವೇನು ಮಾಡಬೇಕು, ವಜ್ರಾಯುಧಸ್ಯ ನಿರ್ಮಾಣ ಕೊರುವಂತು, ವಜ್ರಾಯುಧದ ನಿರ್ಮಾಣವನ್ನು ಮಾಡಬೇಕು. ನೀವು ವಜ್ರಾಯುಧದ ನಿರ್ಮಾಣವನ್ನು ಮಾಡಬೇಕು, ಯಾಕೆ ಅವರ ಅಸ್ಥಿಯನ್ನೇ ಬಳಸ್ಕೊಳ್ಬೇಕು ಅಂತ ಬ್ರಹ್ಮದೇವ ಹೇಳ್ತಾನೆ ಕೇಳಿದ್ರೆ, ತಪಸ್ಸಿನ ಇಂದಾಗಿ ಅದು ಬಹಳ ವಜ್ರ ಸದೃಶವಾಗಿರ್ತದೆ, ಅಂತ ಹರಿತವಾಗಿರ್ತದೆ ಆ ಸದೃಶ್ಯ, ನಿಮಗೆ ಗೊತ್ತಾಗ್ತದೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ಅಂತ. ಬಹಳ ಹರಿತವಾಗಿರ್ತಕ್ಕಂತಹ ಆಯುಧ ಆಗ್ತದದು. ಹಾಗಾಗಿ ಅದರಿಂದ ನೀನು ಏನು ಮಾಡಬೇಕು ದೇವೇಂದ್ರ, ಒಂದು ವಜ್ರ ಸದೃಶವಾಗಿರ್ತಕ್ಕಂಥ ಒಂದು ಆಯುಧವನ್ನು ನೀನು ತಯಾರು ಮಾಡಬೇಕು. ಆಗೇನು ಮಾಡೋಕ್ಕೆ ಸಾಧ್ಯ, ತೇನ ವೃತ್ರಸ್ಯ ಹನನಂ ಶಕ್ಯತೆ, ತೇನ ಹೇ ಏವ ಆಯುಧೇನ ವೃತ್ರಾಸುರಸ್ಯ ಹನನಂ ಕರ್ತುಂ ಶಕ್ಯತೆ. ವೃತ್ರಾಸುರಸ್ಯ ರಾಕ್ಷಸಸ್ಯ ಏನು ಒಂದು ರಾಕ್ಷಸನನ್ನು ಸಾಯಿಸ್ಲಿಕ್ಕೆ ನಾವು ಸಾಧ್ಯವಾಗ್ತದೆ, ಇಲ್ಲಾಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು ಸಾಧ್ಯ ಇಲ್ಲ. ಒಟ್ಟಾರೆ ಬ್ರಹ್ಮದೇವ ಏನು ಹೇಳ್ತಾನೆ ಕೇಳಿದ್ರೆ, ನೀವು ಎಲ್ಲಿ ಹೋಗಬೇಕು, ಸರಸ್ವತಿ ನದಿ ತೀರದಲ್ಲಿರ್ತಕ್ಕಂತಹ ಒಬ್ಬರು ಋಷಿ ಇದ್ದಾರೆ, ದಧೀಚಿ ಮಹರ್ಷಿ ಅನ್ನುವಂಥ ಋಷಿ ಇದ್ದಾರೆ, ಅವರ ಆಶ್ರಮಕ್ಕೆ ಹೋಗ್ರಿ, ಅವರಿಂದ ಒಂದು ವರವನ್ನು ಬೇಡ್ರಿ, ಅವರು ಒಂದು ಆ ವರವನ್ನು ಬೇಡದ ತಕ್ಷಣದಲ್ಲಿ ಅವರು ಕೊಡ್ತಾರೆ. ಕೊಡುವಂಥ ಸಂದರ್ಭದಲ್ಲಿ ಏನು ವರವನ್ನು ಕೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ದೇಹದ ಮೂಳೆಯನ್ನೇ ನಮಗೆ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ವಿಷಯವನ್ನು ತಿಳಿಸ್ಬೇಕು ಅವ್ರಿಗೆ, ಇಂಥ ರಾಕ್ಷಸರು ಇದ್ದಾರೆ ಎಲ್ಲ ಹೇಳ ತಿಳಿಸಿ, ನಂತರ ನಿಮ್ಮ ದೇಹದ ಮೂಳೆಯನ್ನು ಕೇಳ್ರಿ, ದೇಹದ ಮೂಳೆಯನ್ನು ಕೇಳಿದ ತಕ್ಷಣದಲ್ಲಿ ಅವರೇನು ಕೊಡಲಿಕ್ಕೆ ಒಪ್ಪಿದ್ರು ಅಂತ ಆದರೆ ಆ ಕ್ಷಣದಲ್ಲಿ ಅದರ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ನೀವೇನು ಮಾಡ್ಬೋದು, ಆ ರಾಕ್ಷಸನನ್ನು ಸಾಯಿಸಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲಾಂದರೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ನೆಕ್ಸ್ಟು ನಾವಿಲ್ಲಿ ಹೋಗೋಣ, ದಧೀಚಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗೋಣ. ತಪೋವನ ವರ್ಣನಂ, ತಪೋವನ ವರ್ಣನಂ ಹೇಗಿದೆ ನೋಡ್ರಿ, ಅದ್ಭುತವಾಗಿರ್ತಕ್ಕಂಥ ದಧೀಚಿ ಮಹರ್ಷಿಗಳ ಆಶ್ರಮ ಹೇಗಿತ್ತು ಕೇಳಬಹುದು, ನಿಮಗೆ ಕಥಮ ಆಸೀತ್ ಅಂತ ಕೇಳಬಹುದು, ನೀವು ಹೇಳಲಿಕ್ಕಾಗ್ತದೆ. ತತ್ ತಪೋವನಂ ಹರಿಣಾನಾಂ ವಿಹಾರೈಹಿ ಭ್ರಮಣಾನಾಂ ಗುಂಜನೈಹಿ ವಾನರಾಣಾಂ ಕ್ರೀಡಾಭಿಹಿ ನಾನಾವಿಧ ಪುಷ್ಪ ಫಲೈಶ್ಚ ರಮಣೀಯಂ ಅವರ್ಥತ. ಎಷ್ಟು ಅದ್ಭುತವಾಗಿತ್ತು ಕೇಳಿದ್ರೆ, ಆಶ್ರಮದಲ್ಲಿ ಸ್ವಚ್ಛಂದವಾಗಿ ವಿಹಾರವನ್ನು ಮಾಡ್ತಕ್ಕಂತಹ ಹರಿಣಗಳು, ಹರಿಣ ಅಂದರೆ ಜಿಂಕೆ, ಭ್ರಮಣಾರಾಮ್ ಗುಂಜನಂ, ಭ್ರಮಣಗಳ ಅಂದರೆ ಜೇನೊಣ ಇರ್ತಾವೆ ನೋಡ್ರಿ, ಅದರ ಒಂದು ಏನು ಶಬ್ದ ಗುಯಿ ಗುಯಿನ, ಹರಿಣಗಳ ಓಡಾಡುವಿಕೆ, ಭ್ರಮಣಗಳ ಇದು ಏನು
ಭ್ರಮರಗಳ ಒಂದು ಶಬ್ದ ಗುಂಜನಂ, ಗುಮ್ ಅನ್ನುವಂತ ಒಂದು ಶಬ್ದ, ಅದು ಕಿವಿ ಕೇಳ್ತಾರೆ ಗುಮ್ ಅಂತ ಶಬ್ದ. ಸ್ವಚ್ಛಂದವಾಗಿ ವಿಹಾರ. ವಾನರಾಣಾಂ ಕ್ರೀಡಾಭಿ ಮರ್ಕಟಾದಯ ಇತಸ್ತಃ ಭ್ರಮಣಂ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಏನ್ ಮಾಡ್ತಿದ್ದವು, ಹಾರಾಡ್ಕೊಂಡು ಖುಷಿಯಾಗಿದ್ದು ನೋಡ್ರಿ. ಯಾಕಂದ್ರೆ ಆಶ್ರಮ ಅನ್ನುವಂಥ ವಿಶೇಷತೆನೇ ಹಾಗಿರ್ತವೆ, ಅಲ್ಲಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವರು ಭಯವನ್ನು ಹುಟ್ಟಿಸ್ತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಅದ್ಭುತವಾಗಿರ್ತಕ್ಕಂಥ ಗುಣವುಳ್ಳಂಥ ವ್ಯಕ್ತಿಗಳೇ ಇದ್ದಿದ್ರಿಂದಾಗಿ ಎಲ್ಲರೂ ಖುಷಿಯಿಂದ ಇರ್ತಿದ್ರು ಅವರು. ಹಾಗಾಗಿ ಇಲ್ಲಿ ನೋಡ್ರಿ, ನಾನಾವಿಧ ಪುಷ್ಪ ಫಲೈಶ್ಚ ರಮಣೀಯಂ ಆಸೀತ್ ತದ್ ಆಶ್ರಮ. ಆಶ್ರಮ ಹೇಗಿತ್ತು ಕೇಳಿದ್ರೆ, ಹಲವು ರೀತಿಯಾಗಿರ್ತಕ್ಕಂತಹ ಫಲಪುಷ್ಪಗಳಿಂದ ಅಲ್ಲಿ ತುಂಬಿ ಹೋಗಿತ್ತು, ಬಹಳ ಅದ್ಭುತವಾಗಿತ್ತು. ಅವರ ಆಶ್ರಮ ಹೇಗಿತ್ತು ಅಂತ ಕೇಳಿದ್ರೆ ನೀವು ಇಷ್ಟು ಬರೀಬೇಕಂತ ನೋಡ್ರಿ. ತತ್ ತಪೋವನಂ ಹರಿಣಾನಾಂ ವಿಹಾರೈಹಿ ಭ್ರಮರಾಣಾಂ ಗುಂಜನೈಹಿ ವಾನರಾಣಾಂ ಕ್ರೀಡಾಭಿಹಿ ನಾನಾವಿಧ ಪುಷ್ಪ ಫಲೈಶ್ಚ ರಮಣೀಯಂ ಆಸೀತ್. ಒಟ್ಟಾರೆ ಹೇಳೋದಂದ್ರೆ ಅತ್ಯಂತ ಸುಂದರವಾಗಿ ಹೊಳಿತಾ ಇತ್ತು. ಯಾವುದು? ಅವರ ಆಶ್ರಮ ಬಹಳ ಸುಂದರವಾಗಿತ್ತು. ಅದೇ ಸಂದರ್ಭದಲ್ಲಿ ದೇವೇಂದ್ರ ಎಲ್ಲಿಗೆ ಬರ್ತಾನೆ ಕೇಳಿದ್ರೆ, ದದೀಚಿಯವರ ಆಶ್ರಮಕ್ಕೆ ಬರ್ತಾನೆ. ದೇವೇಂದ್ರ ತಥಾ ದದೀಚೇ ಸಂಭಾಷಣ, ಇಲ್ಲಿ ಬರ್ತಾನೆ ದೇವೇಂದ್ರನ ಹತ್ರ ಬರ್ತಾನೆ. ದೇವೇಂದ್ರ ದದೀಚಿ ಮಹರ್ಷಿಗಳ ಸಮೀಪಕ್ಕೆ ಬಂದು ಅವರ ಇಬ್ಬರ ಸಂಭಾಷಣೆಯನ್ನು ನೋಡೋಣ. ದದೀಚಿ ಮಹರ್ಷಿಗಳು ಹೇಳ್ತಾರೆ, ಭೋಹೋ ದೇವೇಂದ್ರ ಕಿಮರ್ಥಂ ಆಗತೋಸಿ ಮಧುರೈಹಿ ಬದೈಹಿ. ಬಂದಿರತಕ್ಕಂತಹ ಅತಿಥಿ ಯಾರ ಅತಿಥಿ ಕೇಳಿದ್ರೆ, ದೇವೇಂದ್ರ ಯಾರ ಅತಿಥಿ, ದದೀಚಿ ಮಹರ್ಷಿಗಳ ಅತಿಥಿ ಆಗಿರ್ತಕ್ಕ ಅವನು ದೇವೇಂದ್ರನನ್ನ ಬಹಳ ಪ್ರೀತಿಯಿಂದಾಗಿ ಮಾತಾಡಿಸ್ತಾನೆ. ಭೋ ದೇವೇಂದ್ರ ಕಿಮರ್ಥಂ ಆಗತೋಸಿ, ಯಾಕೆ ಬಂದಿದ್ಯಾ, ಏನ್ ಕಾರಣ? ದೇವತೆಗಳ ಭೂಮಿಗೆ ಬಂದು ನನ್ನ ಹತ್ರ ಬಂದಿದ್ದಾರೆ ಅಂದ್ರೆ ಏನಾರು ಒಂದು ಕಾರಣ ಇರ್ಬೋದು. ಕಿಮರ್ಥಂ ಆಗತೋಸಿ, ಯಾವುದೇ ಕಾರಣಕ್ಕೂ ಬರೋದಿಲ್ವಲ್ಲ, ಬಂದಿದ್ಯಲ್ಲ, ಏನ್ ಕಾರಣ ತಿಳಿಸು ದೇವೇಂದ್ರ ಅಂತ ಹೇಳಿ. ದೇವೇಂದ್ರ ಹೇಳಿ, ಯಾಚಕೋ ಭೂತ್ವ ಅತ್ರ ಅಹಂ ಆಗತಃ, ನಾನು ಈಗ ಬಂದಿರುವುದಕ್ಕೆ ಕಾರಣ ಏನು ಕೇಳಿದ್ರೆ, ಯಾಚಕೋ ಭೂತ್ವ ಅತ್ರ ಅಹಂ ಆಗತಃ, ನಾನು ಇಲ್ಲಿಗೆ ಯಾಚಕನಾಗಿ ಬಂದಿದ್ದೇನೆ, ಕೇಳಿಕೊಂಡು ಬಂದಿದ್ದೇನೆ, ಬೇಡ್ಕೊಂಡು ನಾನಿನ್ನ ಯಾಚಕ ಅಂದ್ರೆ ಬೇಡುವವನು ಅಂತ ಅರ್ಥ, ಬೇಡ್ಕೊಂಡು ನಾನು ಬಂದಿದ್ದೇನೆ. ಭವತಃ ಸಮೀಪೆ ಲೋಕೋಪಕಾರಕಂ ಅಮೂಲ್ಯಂ ವಸ್ತು ಕಿಂಚಿತ್ ಅಸ್ತಿ ಇತಿ ಕಾರಣಂ. ನೋಡಿ, ಭವತಃ ಸಮೀಪೆ ಲೋಕೋಪಕಾರಕಂ ಅಮೂಲ್ಯಂ ವಸ್ತು ಕಿಂಚಿದ್ ಅಸ್ತಿ ಇತಿ ಮತ್ವ ಅಹಂ ಅತ್ರ ಆಗತವಾನ್. ಕಿಮರ್ಥಂ ಆಗತವಾನ್ ಇತಿ ಚೇತ್, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಕೇಳಿದ್ರೆ, ಲೋಕಕ್ಕೆ ಉಪಕಾರವಾಗ್ತಕ್ಕಂತಹ ಒಂದೇ ಒಂದು ವಸ್ತು ನಿಮ್ಮ ಕಡೆಯಲ್ಲಿ ಇದೆ, ಹಾಗಾಗಿ ನಾನೇನ್ ಮಾಡಿದ್ದೀನಿ, ನಿಮ್ಮನ್ನು ಅರಿಸ್ಕೊಂಡು ನಿಮ್ಮನ್ನು ಹುಡುಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ದದೀಚಿ ಮಹರ್ಷಿಗಳು ಹೇಳುತ್ತಾರೆ ನೋಡಿ, ಕಿಂ ವಾ ಭವೇತ್ ಮಮ ಸಮೀಪೆ, ಋಷಿ ಆಶ್ರಮದಲ್ಲಿ ಏನಿರೋಕ್ ಸಾಧ್ಯ ಅಥವಾ ನನ್ನ ಹತ್ರ ಏನಿರೋಕ್ ಸಾಧ್ಯ? ತಪಸ್ವಿಗಳಿರ್ತಾರೆ, ತಪಸ್ವಿಗಳು ಹೆಚ್ಚಂದ್ರೆ ಏನು, ಫಲಪುಷ್ಪಾದಿಗಳು, ಸ್ವಚ್ಛಂದವಾಗಿರ್ತಕ್ಕಂಥ ಪ್ರಾಣ ಪಕ್ಷಿಗಳು, ಒಂದು ತಪಸ್ಸು ಸಾಧನೆ. ಇಷ್ಟು ಬಿಟ್ಟರೆ ಅಮೂಲ್ಯಂ ವಸ್ತು ಅಂತ ಕೇಳಿದ ನಾನು, ಅಂಥ ವಸ್ತು ನನ್ನ ಕೈಲಿ, ಅಷ್ಟು ಅಮೂಲ್ಯವಾದದ್ದು ವಜ್ರ ವೈಢೂರ್ಯಗಳನ್ನು ಕೇಳ್ಬೋದಾ? ಅಂಥ ಅಮೂಲ್ಯವಾದ ವಸ್ತುಗಳು ಋಷಿ ಮುನಿಗಳಿಗೆ ಯಾಕೆ ಬೇಕು? ಯಾಕೆ ಬೇಕು ಅನ್ನೋಕ್ಕಿಂತ ಅವರಿಗೆಲ್ಲ ಅವಶ್ಯಕತೆಯೂ ಇಲ್ಲ, ಅದು ಇಲ್ಲೂ ಇಲ್ಲ, ಬೇಡ ಬೇಡ. ಕಿಂ ವಾ ಭವೇತ್ ಮಮ್ಮ ಸಮೀಪೆ, ನನ್ನ ಕೈಲಿ ಏನಿರೋಕ್ ಸಾಧ್ಯ ಇಲ್ಲ, ಏನಿರಬಹುದು ಅಂತ ಕೇಳ್ತಾನೆ. ನನ್ನ ಕೈಲಿ ಏನಿರೋಕ್ ಸಾಧ್ಯ? ನೆಕ್ಸ್ಟ್ ದೇವೇಂದ್ರ ಕೇಳ್ತಾನೆ, ಭವತಃ ಅಸ್ತೀನಿ ಏವ ಲೋಕೋಪಕಾರಕಾಣಿ ಭವಿತುಂ ಅರ್ಹಂತಿ. ದದೀಚಿ ಮಹರ್ಷಿಯವರೇ, ನಿಮ್ಮ ಹತ್ರ ನಾವು ಕೇಳಲಿಕ್ಕೆ ಬಂದಿದ್ದೀವಿ ಏನು ಅಂದರೆ, ಭವತಃ ಅಸ್ತೀನಿ ಏವ, ನಿಮ್ಮ ದೇಹದ ಮೂಳೆನೇ ನಮಗದರ ಅವಶ್ಯಕತೆ ಇದೆ. ಅಸ್ಥಿ, ನಿಮ್ಮ ದೇಹದ ಮೂಳೆ ಏನಿದೆಲ್ಲ, ಅದೇ ನಮಗೆ ಲೋಕದ ಉಪಕಾರಕ್ಕಾಗಿ ಅವಶ್ಯಕತೆ ಇದೆ, ಅದಕ್ಕೋಸ್ಕರನೇ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ದದೀಚಿ ಮಹರ್ಷಿಗಳು ನೋಡ್ರಿ ದೇವೇಂದ್ರ, ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಏನು ಕೇಳ್ತಾರೆ ಕೇಳಿದ್ರೆ, ದದೀಚಿ ಮಹರ್ಷಿಯವರಿಂದ ಯಾಚಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಚಿತ್ರವನ್ನು ಗಮನಿಸಿ ನೋಡಿ ಗೊತ್ತಾಗ್ತದೆ. ಹಾಗೆ ದದೀಚಿ ಮಹರ್ಷಿಗಳು ಬಹಳ ಆನಂದದಿಂದ ಸಾನಂದೇನ ಉವಾಚ, ತತ್ಕ್ಷಣದಲ್ಲಿ ಬೇರೆಯವರಾಗಿದ್ರೆ ಯೋಚನೆ ಮಾಡ್ಬೋದಿತ್ತು, ಏನಾದರೂ ದುಡ್ಡು ಗಿಡ್ಡು ಕೇಳಿದ್ರೆ ಅದ್ರಾಗಿ ಕಷ್ಟಪಟ್ಟು ಸಾಲ ಗಿಲ್ಲ ಮಾಡಿ ಅದು ಕೊಡ್ಬೋದಿತ್ತೇನೋ, ಹೋಗಿ ಹೋಗಿ ದೇಹದ ಮೂಳೆ ಕೇಳಿಬಿಟ್ಟಿದ್ದಾನೆ, ದೇಹದ ಮೂಳೆ ಕೇಳಿದ್ರೆ ಹೆಂಗಪ್ಪ ಕೊಡೋದು, ದೇಹದ ಮೂಳೆ ಕೇಳಿದ್ರೆ ಸಾಯ್ಬೇಕು ಅಂತ ಅರ್ಥ, ಹೋಗ್ಬಿಡೋದು ಆ ಕಡೆ. ನಮ್ಮಂಗಿದ್ದವ್ರು ಯೋಚನೆ ಮಾಡೋದು,
ಆದ್ರೆ ದೇವ ಯಾರು ದದೀಚಿ ಮಹರ್ಷಿಗಳು ಹೇಗೆ ನೋಡ್ರಿ, ಸಾನಂದಂ ಉವಾಚ, ಬಹಳ ಆನಂದದಿಂದ ಹೇಳ್ತಾರಂತೆ. ಏನಂತ, ಸಾಧು ಭೋ ಇಂದ್ರ, ಅದ್ಯ ಮಮ ಜೀವನಂ ಸಫಲಂ ಜಾತಂ, ಇವತ್ತು ನನ್ನ ಜೀವನದ ಸಾರ್ಥಕತೆ ಆಯ್ತು ನೋಡ್ರಿ. ಇವತ್ತು ನನ್ನ ಜೀವನದ ಸಾರ್ಥಕತೆ, ಬದುಕಿದ್ದಕ್ಕೂ ಸಾರ್ಥಕತೆ ಆದದ್ದು ಯಾವಾಗ, ಈಗ. ಇಷ್ಟ ತನಕ ನನ್ನ ಏನು ವಿದ್ಯಾದಿತ್ಯಾದಿಗಳನ್ನು ದಾನ ಮಾಡ್ಬೋದು, ಎಲ್ಲವನ್ನು ಸ್ವತಃ ನನ್ನ ದೇಹವೇ ದಾನವಾಗಿ ಹೋಗ್ತಾ ಇದೆ. ಯತಃ ಶರೀರಸ್ಯ ಅಸ್ಯ ತ್ಯಾಗ ಲೋಕೋಪಕಾರಕಾಯ ಭವತಿ ಚೇತ್ ಏತದ್ ಮಮ ಸೌಭಾಗ್ಯಂ ಇತಿ. ಇಡೀ ದೇಹವೇ ಏನಾಗ್ತಿದೆ ಕೇಳಿದ್ರೆ ದಾನ ಆಗತ್ತೆ ಅಂತಾದ್ರೆ ಇದು ನನ್ನ ಸೌಭಾಗ್ಯವೇ ಸರಿ, ಇದು ನನ್ನ ಸೌಭಾಗ್ಯನೇ, ಬಹಳ ಖುಷಿಯಿಂದ ಹೇಳ್ತಾರೆ. ಎಷ್ಟು ಆನಂದದಿಂದ ಅವರು ಒಪ್ಕೊಳ್ತಾರೆ ಅಂತ ಅರ್ಥ. ಅದ್ರ ನಂತರ ಇದೊಂದು ಶ್ಲೋಕ ಇದೆ ನೋಡ್ರಿ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಾಕಷ್ಟು ಗುಣಗಳಿದೆ ನೋಡ್ರಿ. ತ್ಯಾಗೋ ಏಕೋ ಗುಣ ಶ್ಲಾಘ್ಯ ಕಿಂ ಅನ್ಯ ಗುಣರಾಶಿ ಭಿ, ತ್ಯಾಗ ಜಗತಿ ಪೂಜ್ಯಂತೆ ಪಶುಪಾಷಾಣ ಪಾದಪಾಹ, ಪಶುಪಾಷಾಣ ಪಾದಪಾಹ ಅಪಿ ಜಗತಿ ಪೂಜ್ಯಂತೆ, ಪರಂತು ತದಪೇಕ್ಷೆಯ ತ್ಯಾಗ ಏವ ಜಗತಿ ಪೂಜ್ಯಂತೆ. ಅತ್ಯಧಿಕವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂತಹ ಗುಣ ಯಾವುದು ಕೇಳಿದ್ರೆ ತ್ಯಾಗ ಏವ ಜಗತಿ ಪೂಜ್ಯಂತೆ. ತ್ಯಾಗೋ ತ್ಯಾಗ ಏಕೋ ಗುಣ ಶ್ಲಾಘ್ಯ ಕಿಂ ಅನ್ಯ ಗುಣ ರಾಶಿಭಿ, ಬೇರೆಲ್ಲ ಗುಣಗಳಿಗೆ ಹೋಲಿಸಿದ್ರೆ ತ್ಯಾಗವೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗುಣ, ಶ್ಲಾಘನೀಯವಾಗಿರ್ತಕ್ಕಂತಹ ಗುಣ, ತ್ಯಾಗವೇ ಶ್ರೇಷ್ಠವಾಗಿರ್ತಕ್ಕಂತಹ ಗುಣ. ಇಲ್ಲಿ ನೋಡ್ರಿ, ಪಶು ಪಾಷಾಣ ಪಾದಪಾಹ, ಮೂರು ಕೂಡ ಯಾವುದು ಸ್ವಾರ್ಥ ಇಲ್ಲದೇನೆ ತನ್ನನ್ನು ತಾನು ಸಂಪೂರ್ಣವಾಗಿ ದಾನ ಮಾಡಿಕೊಳ್ತಾವ, ಯಾವುದೇ ಪ್ರತಿಫಲ ಅಪೇಕ್ಷೆ ಇರೋದೇ ಇಲ್ಲ. ಅದೇ ರೀತಿಯಾಗಿ ಇವರು ಕೂಡ ತನ್ನನ್ನು ತಾನು ಸಂಪೂರ್ಣವಾಗಿ ದಾನ ಮಾಡಿಕೊಳ್ಳೋದಕ್ಕೆ ತಯಾರಾಗ್ತಾರೆ ಅಂತ ಅರ್ಥ. ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಇದೆ. ನೆಕ್ಸ್ಟ್ ನೋಡ್ರಿ, ತಪೋಧನ ತ್ಯಾಗಧನ ಇತಿ ಸಂಜಾತ. ಅಷ್ಟು ತನಕ ಅವರು ತಪಸ್ವಿಗಳಾಗಿರ್ತಕ್ಕಂತಹ ದದೀಚಿ ಮಹರ್ಷಿಯವರು ತ್ಯಾಗಧನ ಅಂತ ಅನಿಸ್ಕೊಳ್ತಾರೆ. ತಪೋಧನ ದದೀಚಿ ಮಹರ್ಷಿ ತ್ಯಾಗಧನ ಇತಿ ಸಂಜಾತ ಕೇಳ್ತಾರೆ ಪ್ರಶ್ನೆನ, ಕಥಂ ಸಂಜಾತ ತಪೋಧನ ತ್ಯಾಗಧನ ಇತಿ ಕಥಂ ಸಂಜಾತ ಅಂತ ಕೇಳ್ತಾರೆ. ಆಗ ನೀವು ಹೇಳ್ಬೋದು ಹೇಗೆ ಕೇಳಿದ್ರೆ, ಯೋಗೇನ ಪ್ರಾಣತ್ಯಾಗಂ ಕೃತಃ ದದೀಚಿ ಮಹರ್ಷಿ, ಯೋಗದಿಂದಾಗಿ ಏನಾಗ್ತದೆ ಕೇಳಿದೆ, ಪ್ರಾಣತ್ಯಾಗವನ್ನು ಮಾಡ್ತಾರೆ ಯಾರು, ದದೀಚಿ ಮಹರ್ಷಿಗಳು. ಆಗ ತನ್ನ ದೇಹವನ್ನೇ ಸಂಪೂರ್ಣವಾಗಿ ದಾನವಾಗಿ ಕೊಟ್ಟು ಬಿಡ್ತಾರೆ. ಆಗ ತೈಹಿ ಅಸ್ಥಿಭಿ ವಜ್ರಾಯುಧಂ ಕೃತ್ವ ಇಂದ್ರ ವೃತ್ರಾಸುರಂ ಜಘಾನ ಸಾಯಿಸಿದನು ಅಂತ ಅರ್ಥ ನೋಡಿ. ಅವನನ್ನು ಸಾಯಿಸ್ತಾನೆ ಯೋಗದಿಂದಾಗಿ. ಏನು ಮಾಡ್ತಾರೆ ಕಾಣ್ತಾ ಇದೆಯಲ್ಲ, ಯೋಗದಿಂದಾಗಿ ತನ್ನ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಂಡು ಪ್ರಾಣತ್ಯಾಗವನ್ನು ಮಾಡ್ತಾರೆ ದದೀಚಿ ಮಹರ್ಷಿಗಳು. ಆಗ ಅವರ ದೇಹದಲ್ಲಿ ಉಳಿದಿರ್ತಕ್ಕಂತಹ ಅಸ್ಥಿಯನ್ನು ಉಪಯೋಗಿಸಿಕೊಂಡು ದೇವೇಂದ್ರ ಏನು ಮಾಡ್ತಾನೆ ಕೇಳಿದ್ರೆ, ವಜ್ರಾಯುಧದ ನಿರ್ಮಾಣವನ್ನು ಮಾಡ್ತಾನೆ. ವಜ್ರಾಯುಧದ ನಿರ್ಮಾಣವನ್ನು ಮಾಡಿ ಆ ರಾಕ್ಷಸನನ್ನು ಸಾಯಿಸಲಾಗ್ತದೆ. ಆ ರಾಕ್ಷಸ ಕೊನೆಗೆ ಮರಣ ಹೊಂತಾನೆ. ಎಲ್ಲರೂ ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಸುಖವಾಗಿರ್ತಾನೆ. ಅದಕ್ಕೆ ಗೊತ್ತಾಗ್ತದೆ ತಪೋಧನರಾಗಿರ್ತಕ್ಕಂತಹ ದದೀಚಿ ಮಹರ್ಷಿಗಳು ತ್ಯಾಗಧನರಾಗಿ ಬೆಳುತ್ತಾರೆ ಅಂತ ಅರ್ಥ. ಶುಭಂ ಭೂಯಾತ್, ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. 10ನೇ ತರಗತಿ ವಿದ್ಯಾರ್ಥಿಗಳು ಸರಿಯಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಹರಿ ಓಂ.